ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಿರ್ಮಲಾ ಕಿಚನ್ ನಮ್ಮ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಇವತ್ತು ನಾನು ನಿಮಗೆ ತುಂಬ ಟೇಸ್ಟಿಯಾಗಿರುವಂಥ ಹಾಗೆ ಕಲರ್ಫುಲ್ ಆಗಿರುವಂಥ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ನೂ ಕೂಡ ಯೂಸ್ ಮಾಡಿದೆ ಹಾಗೆ ಕಬಾಬ್ ಪೌಡರ್ ಕೂಡ ಯೂಸ್ ಮಾಡಿದೆ ಪುದೀನ ಕಬಾಬ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ನಾರ್ಮಲ್ ಕಬಾಬ್ಗಳ ಥರ ಟೇಸ್ಟ್ ಇರಲ್ಲ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗೆ ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಆಗಿದ್ದರೆ ಅದನ್ನು ಮಾಡೋದು ಹೇಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ತೋರಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಎರಡು ಕೆ ಜಿಯಷ್ಟು ಸ್ಕಿನ್ ಔಟ್ ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ದೊಡ್ಡ ಕಪ್ಪಿನಲ್ಲಿ ಪುದೀನ ತೊಗೊಂಡಿದ್ದೀನಿ ಇದು ಸುಮಾರು ಅರ್ಧ ಕಟ್ಟಿನಷ್ಟಿದೆ ಒಂದು ಚಿಕ್ಕ ಕಪ್ಪಿನಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಸ್ವಲ್ಪ ಅಚ್ಚಿ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಎಳ್ಳು ಹಾಗೆ ಒಂದು ಸ್ಪೂನಷ್ಟು ವಿನೆಗರ್ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬನ್ನಿ ಈಗ ಒಂದು ಮಿಕ್ಸಿ ಬಟ್ಲೆಗೆ ನಾನು ಪುದೀನ ಇದ್ದೀನಿ ಇದೊಂದು ಅರ್ಧ ಕಟ್ಟನಷ್ಟು ಪುದೀನ ಇದೆ ಪುದೀನ ನಾವು ಎಷ್ಟು ಹಾಕೋತೀವೋ ಅದರ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಪುದೀನ ಫ್ಲೇವರ್ ಜಾಸ್ತಿ ಇರಬೇಕು ಕೊತ್ತಂಬರಿ ಸೊಪ್ಪು ಕಮ್ಮಿನೇ ತೊಗೊಳ್ಳಿ ಸೊ ನೋಡಿ ನಾನಿಲ್ಲಿ ಅದರ ಅರ್ಧದಷ್ಟು ಕೊತ್ತಂಬರಿ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇನ್ ಕೇಸ್ ನೀವು ಖಾರ ತುಂಬ ಇಷ್ಟಪಡೋರಾದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ತರಿ ತರಿಯಾಗಿ ರುಬ್ಕೋಬೇಡಿ ಸ್ವಲ್ಪ ಇದು ನುಣ್ಣಗೆ ಇರಬೇಕು ಸೊ ಇವಾಗ ಇದು ರೆಡಿ ಇದೆ ಇದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಹಾಕ್ಕೋಬೇಡಿ ಏಕೆ ಅಂತಂದರೆ ಕಬಾಬಿಗೆ ನೀರು ಆ್ಯಡ್ ಮಾಡ್ಕೋಬಾರ್ದು ನೋಡಿ ಈ ಸ್ಪೂನ್ ಅಳತೆಯಲ್ಲಿ ಎರಡು ಸ್ಪೂನಷ್ಟು ಕಾನ್ಫ್ಲೋರ್ ಹಾಕೋತಾ ಇದ್ದೀನಿ ಕಾನ್ಫ್ಲೋರ್ ನಿಮಗೆ ಕಬಾಬಿಗೆ ಕೋಟಿಂಗ್ ಚೆನ್ನಾಗಿ ಕೊಡುತ್ತೆ ಸೊ ಹಾಗಾಗಿ ಎರಡು ಸ್ಪೂನಷ್ಟು ಕಾನ್ಫ್ಲೋರ್ ಹಾಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದರಿಂದ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕಬಾಬು ಗರಿಗರಿಯಾಗಿರುತ್ತೆ ಸೊ ನಿಮಗೆ ಕ್ರಿಸ್ಪಿಯಾಗಿ ಬೇಕಂತಂದರೆ ಇನ್ನೂ ಕಾಲು ಸ್ಪೂನಷ್ಟು ಹಾಕ್ಕೋಬೋದು ಸೊ ಇದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ವಿನೆಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ವಿನೆಗರ್ ಇಲ್ಲಾಂದರೆ ನೀವು ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ಒಂದು ಟೀ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದರಿಂದ ಒಂದೂರು ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಹಾಕದೆ ಇರೋಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ನೀರು ಆ್ಯಡ್ ಮಾಡಬೇಡಿ ಬೇಕಂತಂದರೆ ನೀವು ಮೊಟ್ಟೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಮೊಟ್ಟೆ ಹಾಕೋದ್ರಿಂದ ಚಿಕನ್ನು ತುಂಬ ಸ್ಮೂತ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಮೊಟ್ಟೆ ಆ್ಯಡ್ ಮಾಡಿಲ್ಲ ಪುದೀನ ರುಬ್ಬಿರುವಂಥ ಮಸಾಲೆನಲ್ಲೇ ಇದನ್ನು ನೀಟಾಗಿ ಕಲಿಸ್ಕೊಬೋದು ಸೊ ಹಾಗಾಗಿ ನಾನು ಇದಕ್ಕೆ ಯಾವುದೇ ಮೊಟ್ಟೆ ಆಗಲಿ ನೀರಾಗಲಿ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚಿಕನ್ನೆಲ್ಲ ಆ್ಯಡ್ ಮಾಡಿಕೊಂಡು ಆದಷ್ಟು ನೀವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀಟಾಗಿ ಮಸಾಲ ಚಿಕನಿಗೆ ಎಳಿಯೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ ಮೈದಾ ಹಿಟ್ಟನ್ನು ತುಂಬ ಜಾಸ್ತಿ ಕಾರ್ನ್ ಕಾರ್ನ್ಫ್ಲೋರ್ ಎರಡು ಸ್ಪೂನ್ ತೊಗೊಂಡ್ರೆ ಮೈದಾ ಹಿಟ್ಟು ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಮೈದಾ ಹಿಟ್ಟು ತುಂಬ ಹಾಕ್ಕೊಂಡ್ರೆ ಕೋಟಿಂಗು ದಪ್ಪ ಬಂದ್ಬಿಡುತ್ತೆ ಆವಾಗ ಕಬಾಬು ಅಷ್ಟು ಕ್ರಿಸ್ಪಿಯಾಗಿರೋದಿಲ್ಲ ಸೊ ಇವಾಗ ಫೈನಲ್ ಆಗಿ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ಎಳ್ಳು ಕೂಡ ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಎಳ್ಳನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ತುಂಬ ಮಿಕ್ಸ್ ಮಾಡೋದು ಬೇಡ ಜಸ್ಟ್ ಎಲ್ಲ ಪೀಸ್ಗಳಿಗೂ ಎಳ್ಳು ಓ ಇರಬೇಕು ಆ ಥರ ಹಾಕ್ಕೊಂಡಿ ನೋಡಿ ಇಷ್ಟು ಕೋಟಿಂಗ್ ಬಂದರೆ ಸಾಕು ಚಿಕನ್ನು ನಾನು ಆಲ್ರೆಡಿ ಎಣ್ಣೆಕಾಯಿಗೆ ಇಟ್ಕೊಂಡಿದ್ದೆ ಇವಾಗ ಫ್ರೈ ಮಾಡೋಕ್ಕೆ ಹಾಕೋತಾ ಇದ್ದೀನಿ ನಾವು ಕಬಾಬ್ ಕಲಿಸ್ಕೊಳ್ಳೋದಕ್ಕೆ ಮೊಟ್ಟೆ ಹಾಕದೇ ಇರೋದ್ರಿಂದ ಎಣ್ಣೆ ಕೂಡ ವೇಸ್ಟ್ ಆಗೋಲ್ಲ ಈ ಎಣ್ಣೆನ ನೀವು ಎಲ್ಲ ಬೇರೆ ಅಡುಗೆಗಳಿಗೆ ಹಾಕೋಬೋದು ರೈಸ್ ಪಾತ್ಗಳಿಗೆ ಪಲಾವು ಬಿರಿಯಾನಿ ಅಥವಾ ಚಿಕನ್ ರೆಸಿಪಿ ಯಾವುದಾದ್ರೂ ಮಾಡಿದ್ರೆ ಅದಕ್ಕೆ ಕೂಡ ಹಾಕೋಬೋದು ಸೊ ಈ ಆಯಿಲ್ ವೇಸ್ಟ್ ಆಗೋದಿಲ್ಲ ಮೊಟ್ಟೆ ಹಾಕ್ತೇ ಇರೋದರಿಂದ ಆಯಿಲ್ ವೇಸ್ಟ್ ಆಗೋಲ್ಲ ಮೊಟ್ಟೆ ಹಾಕಿದ್ರೆ ಆಯಿಲ್ ಸ್ಮೆಲ್ ಬಂದುಬಿಡುತ್ತೆ ಸೊ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಇದನ್ನು ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೆಂಟ್ರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾಯಿರಿ ಆಯಿಲಿಗೆ ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಮಸಾಲೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡಿ ಒಂದು ರೌಂಡ್ ಟರ್ನ್ ಮಾಡ್ಕೊಂಡಿದ್ದೀನಿ ನಾನೀಗ ನೀವು ನಾರ್ಮಲ್ ಕಬಾಬನ್ನ ಹೇಗೆ ಬೇಯಿಸ್ಕೋತೀರೋ ಹಾಗೆ ಬೇಯಿಸ್ಕೋಬೇಕಿದನ್ನು ಇದಕ್ಕೆ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಕೂಡ ಯೂಸ್ ಮಾಡಿಲ್ಲ ಹಾಗೆ ಕಬಾಬ್ ಪೌಡರ್ ಕೂಡ ಯೂಸ್ ಮಾಡಿಲ್ಲ ಹೊರಗಡೆಯಿಂದ ಕಬಾಬ್ ಪೌಡರ್ ತಂದು ಮಾಡೋ ಬದಲು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಈಗ ಚಿಕನ್ ಎಲ್ಲ ಬೆಂದಿದೆ ನಾನು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ತುಂಬ ಕ್ರಿಸ್ಪಿ ಹಾಗೆ ಟೇಸ್ಟಿಯಾಗಿರುವಂಥ ಪುದೀನಾ ಕಬಾಬ್ ರೆಡಿ ಇದೆ ಆಗಿ ಮಾಡುವಂಥ ಕಬಾಬ್ ತಿಂದು ಬೇಜಾರಾಗಿದ್ದರೆ ಜಸ್ಟ್ ಒಂದು ಸರಿ ಇದನ್ನು ಟ್ರೈ ಮಾಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಡಿಫ್ರೆಂಟಾಗಿರೋವಂಥ ಟೇಸ್ಟ್ ಇರುತ್ತೆ ಪುದೀನ ಫ್ಲೇವರ್ ಇಷ್ಟಪಡೋರಿಗೆ ಇದು ತುಂಬ ಇಷ್ಟ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ಎಲ್ಲ ವಿಡಿಯೋಸ್ನ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು